ಹೆಸರು ಬದಲಾವಣೆ ವಿಚಾರವಾಗಿ ಎಲ್ಲ ಕನ್ನಡ ಪರ ಮತ್ತು ರೈತ ಪರ ಪ್ರಗತಿಪರ ಸಂಘಟನೆಗಳು ಕರೆದಿರತಕ್ಕಂಥ ಈ ಸುದ್ದಿಗೋಷ್ಠಿ ಮಾಧ್ಯಮದಲ್ಲಿ ಈಗಾಗಲೇ ಭಾಳಷ್ಟು ಜನ ಹಿರಿಯರು ಮಾತಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಡೀ ರಾಜ್ಯದಲ್ಲಿ ಎಷ್ಟೋ ತಾಲೂಕುಗಳು ರಚನೆ ಆಗಬೇಕು ಅಂತ ಭಾಳ 10 ವರ್ಷಗಳಿಂದ ಹೋರಾಟ ನಡೀತಾ ಇದೆ. ಜಿಲ್ಲೆಗಳು ಮಾಡಿ ಅಂತ 10 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಅದು ಯಾವುದಕ್ಕೂ ಅವ್ರು ಸೊಪ್ಪೆ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಯಾವ ಹೋರಾಟ ಕನ್ನಡ ಪರ ಹೋರಾಟಗಾರರಿಗೆ, ರೈತ ಪರ ಹೋರಾಟಗಾರರಿಗೆ, ದಲಿತ ಪರ ಹೋರಾಟಗಾರರಿಗೆ, ಯಾವ ಪ್ರಗತಿ ಪರ ಹೋರಾಟಗಾರರು ಏನೇ ಮನವಿ ಕೊಟ್ಟರುವೆ ಅದಕ್ಕೆ ಅವರು ಮಾನ್ಯತೆ ಕೊಡದೆ ಏಕಾಏಕಿ ಚನ್ನಪಟ್ಟಣ ಚುನಾವಣೆ ಇರೋದ್ರಿಂದ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಾವು ಹೊರಟಿದ್ದೀರಾ. ತಮಗೆ ಮತ ಕೊಟ್ಟಿರುವಂಥ ಮತದಾರರನ್ನು ಒಂದು ಮಾತು ಕೇಳಿಲ್ಲ ಈ ಜಿಲ್ಲೆನ ಬೆಂಗಳೂರು ದಕ್ಷಿಣ ಮಾಡ್ಬೋದಾ ನಾವು ಅಂತ. ನೀವು ಏಕಾಏಕಿ ಹಿಟ್ಲರ್ಗಳ ಥರ ನೀವು ವರ್ತನೆ ಮಾಡ್ತಾ ಇರೋದು ನೋಡಿದ್ರೆ ನಿಮ್ಮ ಬೇನಾಮಿ ಆಸ್ತಿಗಳನ್ನ ನೀವು ಏನು ಬೆಲೆ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ ಅಂತ ಜನರಿಗೆ ಏನು ಗೊತ್ತಿಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ಆಸ್ತಿಗಳಿಗೆ ನೀವು ಲೂಟಿ ಹೊಡೆಯೋಕ್ಕೋಸ್ಕರ ನೀವು ಬೆಂಗಳೂರು ದಕ್ಷಿಣ ಮಾಡ್ಕೋತಾ ಇರೋದು, ರಿಯಲ್ ಎಸ್ಟೇಟ್ ಮಾಫಿಯಾಗೋಸ್ಕರ ನೀವು ಬೆಂಗಳೂರು ದಕ್ಷಿಣ ಮಾಡ್ಕೋತಾ ಇರೋದು. ಆ ರೀತಿ ಏನಾದ್ರು ರಾಮನಗರ ಜಿಲ್ಲೆ ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾಗಿದ್ರೆ ಹಾಗಾದ್ರೆ ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಾಗಡಿನ ಹಂಗಾರೆ ಮಹಾನಗರ ಪಾಲಿಕೆ ಮಾಡ್ತೀರಾ ನೀವು? ಪಂಚಾಯತಿ ಎಲೆಕ್ಷನ್ಗಳು ತೆಗಿತೀರಾ? ತಾಲೂಕ್ ಪಂಚಾಯತಿ ತೆಗಿತೀರಾ? ಜಿಲ್ಲಾ ಪಂಚಾಯತಿ ತೆಗಿತೀರಾ? ಹಾಗಾದ್ರೆ ಮಹಾನಗರ ಪಾಲಿಕೆ ಮಾಡ್ತೀರಾ? ಈ 4-5 ತಾಲೂಕು ಸೇರಿ ಮಹಾನಗರ ಪಾಲಿಕೆ ಮಾಡ್ಬೇಕಲ್ಲ. ಹಂಗಾರೆ ಬೆಂಗಳೂರು ನಗರ ಮಾಡಿದ್ರೆ ನೀವು, ಇದನ್ನ ದಕ್ಷಿಣ ನಗರ ಮಾಡಿದ್ರೆ ಎಷ್ಟು ಅದರಿಂದ ಕಷ್ಟ ಆಗುತ್ತೆ ಗೊತ್ತಾ? ಸಾರ್ವಜನಿಕರು ಇವತ್ತು ಬೆಂಗಳೂರಲ್ಲಿ ಕಟ್ತಾ ಇರೋ ಟ್ಯಾಕ್ಸ್ ನೀವು ಕಟ್ಬೇಕಲ್ಲ. ರಾಮನಗರ ಜಿಲ್ಲೆ ಜನ, ಬಡವರು, ರೈತರು, ಮಧ್ಯಮ ವರ್ಗದ ಜನ ಕಟ್ಬೇಕಲ್ಲ ಟ್ಯಾಕ್ಸ್ನ. ಅಲ್ಲಿರೋ ನೀರ್ ಬಿಲ್ನ ಇಲ್ಲಿ ಕಟ್ಬೇಕಲ್ಲ. ಅಲ್ಲಿರೋ ನೀರ್ ಬಿಲ್ಲೇ ಬೇರೆ, ಇಲ್ಲಿರೋ ನೀರ್ ಬಿಲ್ಲೇ ಬೇರೆ. ಅಲ್ಲಿರೋ ತೆರಿಗೆನೆ ಬೇರೆ, ಇಲ್ಲಿರೋ ತೆರಿಗೆನೆ ಬೇರೆ. ನೀವು ಮಾಡ್ತಾ ಇರೋದು ನಿಮ್ ಓಟಾಗಿ ಗೆಲ್ಸಿದ ಜನಕ್ಕೆ ನೀವ್ ಏನ್ ಮಾಡಕ್ ಹೊರಟಿದ್ದೀರಾ? ಅವ್ರು ಒಟ್ಟಲ್ಲಿ ಇರೋ ಪರ ಜಮೀನ ಮಾರ್ಕೊಂಡು ಗುಳೆ ಹೋಗ್ಬೇಕು ಅಂತ ಮಾಡಿದೀರಾ? ರೈತರೆಲ್ಲಾರು ಅವ್ರು ಮಾರ್ದವ್ರು ಜಮೀನ್ಗೆ ಕೂಲಿಗೆ ಹೋಗ್ತಾವ್ರೆ. ಇವತ್ತು ಇವ್ರ ಹತ್ರ ಕೂಲಿ ಮಾಡ್ಬೇಕು ನಾವು. ಈಗ ಎಲ್ಲಾ ರೈತರೆಲ್ಲ ಮಾರ್ಬಿಟ್ಟು ಕನಕಪುರದವ್ರು ಹೆಂಗೋ ತಗೊಂಡಿದ್ದಾರೆ ಒಂದಷ್ಟು ಜಮೀನ್ಗಳನ್ನ ಬೇನಾಮಿ ಮಾಡ್ಕೊಂಡಿದ್ದಾರೆ. ಅವ್ರ ಹತ್ರ ಕೂಲಿಗೆ ಹೋಗ್ಬೇಕು ಹಿಂದಿನ ಕಾಲದ ಮತ್ತೆ ಬರ್ಬೇಕು ಅಂತ ಅಂದ್ಬಿಟ್ಟು ಇವರು ಮಾಡ್ತಾ ಇರುವಂತ ಸಂಚಿದ್ದು. ದಯಮಾಡಿ ರಾಮನಗರ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರನ್ನು ಅರ್ಥ ಮಾಡ್ಕೋಬೇಕು. ಇದೊಂದು ಪೂರ್ವ ನಿಯೋಜಿತ ಸಂಚಿದು. ಇದು ಯಾವುದೇ ಕಾರಣಕ್ಕೂ ರಾಮನಗರ ಜಿಲ್ಲೆ ಬದಲಾಗಕ್ಕೆ ಯಾರು ಒಪ್ಪಬಾರ್ದು. ಇದರಲ್ಲಿ ಅವರು ಸ್ವಾರ್ಥ ಅಡಗಿದೆ. ಈ ಕೆಲವು ಇಬ್ರು ಮೂವರು ರಾಜಕಾರಣಿಗಳ ಸ್ವಾರ್ಥದಿಂದ ಇವರು ಈ ರಾಮನಗರ ಜಿಲ್ಲೆನ ಅವರು ಬೆಂಗಳೂರು ದಕ್ಷಿಣ ಮಾಡಿಕೊಟ್ಟಿದ್ದಾರೆ. ದಯಮಾಡಿ ಸ್ವಾಮಿ, ನಿಮಗೆ ರಾಮನಗರ ಜಿಲ್ಲೆ ಜನರ ಪರವಾಗಿ ಕೈಮುಗಿದು ಕೇಳ್ಕೋತೀವಿ. ನೀವು ಅಭಿವೃದ್ಧಿ ಏನಾದ್ರು ಮಾಡೋದಾದ್ರೆ ರಾಮನಗರ ಜಿಲ್ಲೆ ಹೆಸರು ಇಟ್ಬಿಟ್ಟೆ ಮಾಡಿ. ನೀವು ಅದು ಬಿಟ್ಟು ನೀವು ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಹಂಗಾರೆ ಬೆಂಗಳೂರು ದಕ್ಷಿಣ ಇದಾಯ್ತು, ಪೂರ್ವ ಯಾವ್ದು ಹಂಗಾರೆ, ಪಶ್ಚಿಮ ಯಾವ್ದು, ಉತ್ತರ ಯಾವ್ದು ಮಾಡಿ ಅದನ್ನೆಲ್ಲ ಹಂಗಾರೆ. ಅದು ಬಿಟ್ಟು ಬೇರೆ ಏನೋ ಮಾಡಕ್ ಹೋದ್ರೆ ನೀವು ಈಗಾಗಲೇ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೈ ಹಾಕಿ ಸಾರ್ವಜನಿಕರ ಕೈಯಲ್ಲಿ ಚೀಮಾರಿ ಹಾಕ್ಸ್ಕೊಂಡಿದ್ದೀರಾ. ಈಗಲೂ ಹೇಳ್ತಾ ಇದೀವಿ ರಾಮನಗರ ಜಿಲ್ಲೆ ವಿಚಾರಕ್ಕೆ ಬರಕೋಬೇಡಿ. ನಿಮ್ ಬೇಕು ಅಂದ್ರೆ ಕನಕಪುರ ಮಾಡ್ಕೊಳ್ಳಿ ನೀವು. ಅಲ್ಲೂ ವಿರೋಧ ಮಾಡಿದ್ದಾರೆ ಬೇಕಾದ್ರೆ ನಮ್ಮ ಕುಮಾರಸ್ವಾಮಿ ಹೇಳೋದೆಲ್ಲ. ನೀವು ಬೇಡ, ರಾಮನಗರ ಜಿಲ್ಲೆ ಬೇಡ ಅಂದ್ರೆ ಒಟ್ಟಾಗಿ ಬೆಂಗಳೂರಿಗೆ ರಾಮನಗರ ಜಿಲ್ಲೆ ಜನ ಹೆಂಗೋ ನೆಮ್ಮದಿಯಾಗಿರ್ತಾರೆ. ದಯಮಾಡಿ ಈ ತರ ಸಾಹಸಕ್ಕೆಲ್ಲ ಕೈ ಹಾಕಕ್ ಹೋಗ್ಬೇಡಿ.